ಸಾಫ್ಟಾಗಿ ಸುಲಭವಾಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಆಹಾ ಎಂಥ ರುಚಿ ಚಾನಲ್ಗೆ ಸ್ವಾಗತ. ಇಂದಿನ ರೆಸಿಪಿ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಅಕ್ಕಿಯನ್ನು ತೊಳೆದು ನೆರಳಲ್ಲೇ ಒಣಗಿಸಿ ಅದನ್ನು ಹಿಟ್ಟು ಮಾಡಿಸ್ಕೋಬೇಕು. ಅದನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಕಪ್ ಅಷ್ಟು. ಜಾಮೂನ್ ಬೌಲಲ್ಲಿ 2 ಕಪ್ಪು ಉಪ್ಪು, ಎಣ್ಣೆ, ಸ್ವಲ್ಪ ನೀರು, ಮತ್ತು ರಾತ್ರಿ ಮಾಡಿರೋ ಅನ್ನ ಉಳಿದಿತ್ತು ಅದು. ಅನ್ನ ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ಒಂದು ಪಾತ್ರೆನ ಇಟ್ಬಿಟ್ಟು ಗ್ಯಾಸ್ ಮೇಲೆ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಕುದಿಯೋ ಅಷ್ಟರಲ್ಲಿ ನಾವು ತೆಗೆದಿಟ್ಕೊಂಡಿದ್ನಲ್ಲ ರೈಸು, ಅನ್ನನ ರುಬ್ಕೋತಾ ಇದ್ದೀನಿ. ಆವಾಗಲೇ ಮಾಡ್ಕೊಂಡಿರೋ ಅನ್ನ ಆದರೂ ಆಗುತ್ತೆ, ಅಥವಾ ಹಿಂದಿನ ದಿನ ಮಾಡಿರೋ ಅನ್ನ ಆದರೂ ಆಗುತ್ತೆ. ಅದು ರುಬ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿ ಬಂದಾಗ ನಾವು ತೆಗೆದಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು 1-2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ. ಕುದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ. ಅದು ಸ್ವಲ್ಪ ಇನ್ನೂ ನೀರಿನಂಶ ಇದೆ ಅನ್ನೋಂಗೆ ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಕಪ್ 5 ಅಕ್ಕಿ ಹಿಟ್ಟಿಗೆ ನಾನು 5 ಕಪ್ ಅಷ್ಟು ನೀರನ್ನು ತೊಗೊಂಡಿದ್ದೆ. ಅದು ಚೆನ್ನಾಗಿ ಕುದ್ದಾಗ 1 ಕಪ್ ಅಷ್ಟು ನೀರು ಅಲ್ಲೇ ಆವಿಯಾಗುತ್ತೆ, ಇನ್ನೊಂದು 4 ಕಪ್ ಉಳಿಯುತ್ತೆ. ಆ ಒಂದು ಮೆಷರ್ಮೆಂಟಲ್ಲಿ ನಾನು 5 ಕಪ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಅನ್ನದ ಪೇಸ್ಟ್ ಏನಿದೆ ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಿನ್ನೂ ನೀರಿನಂಶ ಇರಬೇಕು, ಹಿಟ್ಟು ಹಿಟ್ಟು ಥರ ಇರಬಾರ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಬಿಡಬೇಕು. ತುಂಬ ಸುಡ್ತಾ ಇರುತ್ತೆ, ಕೈಯಿಂದ ಕಲಸೋದಕ್ಕಾಗಲ್ಲ. ಹಾಗಾಗಿ 1-5 ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ನಮಗೆ ಆ ಹಿಟ್ಟು ಹಿಟ್ಟು ಥರ ಕಾಣಿಸ್ಬಾರ್ದು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಈಗ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಮಾಡಿಕೊಂಡು ನಾನು ಇದರಲ್ಲಿ ಮಿಕ್ಸಿಂಗ್ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅಗಲವಾಗಿರೋ ಪಾತ್ರೆ ಆದರೆ ಚೆನ್ನಾಗಿ ಮಾಡಬಹುದು. ಕೈ ಈ ರೀತಿ ಒದ್ದೆ ಮಾಡಿಕೊಂಡು ಮಾಡೋದ್ರಿಂದ ಸುಡೋಲ್ಲ, ಕೈಗೆ ತುಂಬ ಬಿಸಿ ತಾಗೋದಿಲ್ಲ. ಈಗ ಸ್ವಲ್ಪನೇ ಹಿಟ್ಟನ್ನು ಉದುರಿಸ್ಕೊತ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿ ತನಕ ಹಿಟ್ಟನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡಬೇಕು ಅಂದರೆ ನಮಗೆ ಅದು ಅಂಟಬಾರ್ದು. ಚಪಾತಿ ಹಿಟ್ಟೆಲ್ಲ ಹೇಗೆ ಮಾಡ್ಕೋತೀವಿ ಅದೇ ರೀತಿ ಬರಬೇಕು. ಅಲ್ಲಿ ತನಕನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂಟುತ್ತಿದೆ ಅಂದಾಗ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ನನಗೆ 1 ಕಪ್ ಅಷ್ಟು ಹಿಟ್ಟನ್ನು ತಗೋತು ಈ ರೀತಿ ಮಿಕ್ಸ್ ಮಾಡೋದಕ್ಕೆ. ನೋಡಿ, ಈಗ ಇದು ಆಗಿದೆ. ಈಗ ಇದನ್ನು ಒಣಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಂಬಿಡ್ತೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ. ಹೀಗೆ ಮಾಡಿ ಇಟ್ಕೊಂಡ್ರೆ ತಟ್ಟೋದಕ್ಕೆ ಬೇಗನೂ ಆಗುತ್ತೆ. ಎಲ್ಲನೂ ಇದೇ ಥರ ಉಂಡೆಗಳನ್ನು ಮಾಡಿಟ್ಕೊಂಡು ಅದಾದಮೇಲೆ ರೊಟ್ಟಿನ ತಟ್ಕೋಬೇಕು. ಈಸಿಯಾಗಿ ತಟ್ಟೋ ವಿಧಾನನ ನಾನು ಹೇಳ್ಕೊಡ್ತಿದ್ದೀನಿ. ಈ ರೀತಿ ಒಂದು ಪ್ಲಾಸ್ಟಿಕ್ ಕವರು, ಯಾವುದಾದ್ರೂ ಎಣ್ಣೆ ಇದ್ರೂ ಕವರ್ ಇರುತ್ತಲ್ಲ, ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ, ಅಥವಾ ಗೋಧಿ ಹಿಟ್ಟದು. ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನು ಇಟ್ಬಿಟ್ಟು ನೋಡಿ, ಈ ರೀತಿ ಒಂದು ತಟ್ಟೆನ ಇಟ್ಟು ಜೋರಾಗಿ ಪ್ರೆಸ್ ಮಾಡಬೇಕು. ಒಂದು ರೌಂಡ್ ತಿರುಗಿಸಿದ ರೀತಿ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆಯೂ ಈಕ್ವಲಾಗಿ ಬರುತ್ತೆ. ಈಗ ಬೆರಳಿಂದ ಒಂದು ಸಲ ತಟ್ಕೊಳ್ಳಿ, ಅಂದರೆ ಒಂದು ಶೇಪ್ ಕೊಡೋದಕ್ಕೋಸ್ಕರ ಅಷ್ಟೇ. ಹೀಗೇ ಒಂದಾದಮೇಲೆ ಒಂದು ತಟ್ಕೊಳ್ಳೋದು ತುಂಬ ಸುಲಭವಾಗಿ ಆಗುತ್ತೆ. ಕೈಯಲ್ಲಿ ಕೂಡ ತಟ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಇರೋರಿಗೆ. ಹೊಸದಾಗಿ ಮಾಡೋರಿಗೆ ಈ ಥರ ತಟ್ಟೆಯಿಂದ ಮಾಡ್ಕೋಬಹುದು. ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಸುಲಭವಾದ ವಿಧಾನ ಇದು. ನೋಡಿ, ಈ ರೀತಿ ಎಲ್ಲ ಕಡೆಗೂ ಒಂದು ರೌಂಡ್ ತಿರುಗಿಸ್ಬೇಕು. ಹಾಗೆ ತಿರುಗಿಸೋದ್ರಿಂದ ಕರೆಕ್ಟ್ ಶೇಪ್ ಬರುತ್ತೆ, ಚೆನ್ನಾಗೂ ಬೇಯುತ್ತೆ. ನೋಡಿ, ಈಗ ನಾನು ತವ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ರೊಟ್ಟಿ ಹಲ್ಲೆ ಮೇಲಾದರೂ ಹಾಕೋಬೋದು, ಬೇಗ ಆಗುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೋತಾ ಇದ್ದೀನಿ. ನೋಡಿ, ಅಕ್ಕಿ ರೊಟ್ಟಿ, ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ತುಂಬ ಸುಲಭವಾಗಿ ರೆಡಿ ಆಯಿತು. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ. ಥ್ಯಾಂಕ್ ಯು.